हाय फ्रेंड्स, वेलकम बैक टू माय चैनल। एल्लरू हेगिदिरा, एल्लरू चेन्नागिदिरा अंत अंदुकोंडिदीनि। एल्लरू अवरवर मनेगळल्लि संक्रांति हब्बद तयारी माड्ता इर्तीरा, सो हागे नानु कूड तयारी माड्कोळ्ता इद्दीनि। मेन एनंत हेळिद्रे एळ्ळु बेल्लद रेडी माड्कोळ्ळोदु, सो अदक्के एळ्ळु बेल्लक्के एनु बेकु अदन्नेल्ल पर्चेस माडोदक्के, सो नम्म मने हत्र इरोंत ओंदु रॉयल मार्टिगे होगिद्दीनि नानु। ನೋಡ್ಬೋದು ಕೊಬ್ಬರಿನ ತಗೊಳ್ತಾ ಇದ್ದೆ, ಸೊ ಕೊಬ್ಬರಿನ ತಗೊಳ್ಬೇಕಾದ್ರೆ ಎರಡು ಆಫ್ ಮಾಡಿ ತಗೊಳ್ಬೇಕು, ಯಾಕೆಂದರೆ ಕೆಲವೊಂದು ಕೊಬ್ಬರಿಗಳು ಕೆಟ್ಟೋಗಿರುತ್ತೆ, ಅದನ್ನೇ ಚೆಕ್ ಮಾಡಿ ನಾವಿಲ್ಲಿ ತಗೊಳ್ತಾ ಇದ್ದೀವಿ। ಸೊ ಕೊಬ್ಬರಿ ಜೊತೆಗೇನೆ ಕಡಲೆ ಬೀಜ, ಉರ್ಗಡ್ಲೆ ಮತ್ತು ಎಳ್ಳು ಎಲ್ಲ ತಗೊಳ್ತಾ ಇದ್ದೀನಿ ನಾನು। ಆದರೆ ಕೆಲವರು ಅದ್ರ ಜೊತೆಗೆ ಶುಂಠಿ ಪೆಪ್ಪರ್ಮೆಂಟ್ ಮತ್ತು ವೈಟ್ ಕಲರ್ ಬತಾಸೆಲ್ಲ ಮಿಕ್ಸ್ ಮಾಡ್ತಾರೆ, ಬಟ್ ನನಗೆ ಅದು ಇಷ್ಟ ಆಗಲ್ಲ। ಸೊ ಇಷ್ಟನ್ನೇ ನಾನು ಹಾಕೋದು ಎಳ್ಳು ಬೆಲ್ಲ ಮಾಡೋದಕ್ಕೆ। ಸೊ ನಾನೇನೇನು ಹಾಕ್ತೀನಿ ಅದನ್ನೆಲ್ಲ ನಾನು ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೆ। ಸೊ ಅದ್ರ ಜೊತೆಗೆ ಮನೆಗೆ ಬೇಕಾಗಿರುವಂಥ ಕೆಲವೊಂದು ಐಟಮ್ ನನಗೆ ಬೇಕಿತ್ತು, ಸೊ ಅದನ್ನು ಕೂಡ ನಾನು ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದೆ। ಬಟ್ ಬೆಲ್ಲ ತಗೊಳ್ಳುವಾಗ ಸ್ವಲ್ಪ ಕನ್ಫ್ಯೂಷನ್ ಆಯಿತು ನನಗೆ, ಚಿಕ್ಕ ಚಿಕ್ಕ ಬೆಲ್ಲ ಕೂಡ ಇತ್ತು ಅಲ್ಲಿ, ಬಟ್ ಅದೇನೋ ನನಗೆ ಅದಿಷ್ಟ ಆಗಿಲ್ಲ, ಸ್ವಲ್ಪ ಗಟ್ಟಿ ಇತ್ತು ಅದು। ಅದಕ್ಕೆ ನಾನು ಅಚ್ಚ ಬೆಲ್ಲನೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಕಡೆಗೆ ಅವ್ರನ್ನ ಕೇಳಿದೆ ಯಾವುದು ಸಾಫ್ಟಾಗಿ ಬರುತ್ತೆ ಅಂತೇಳಿ। ಅವರು ಅಚ್ಚ ಬೆಲ್ಲನೇ ತೊಗೊಳ್ಳಿ, ಅದೇ ಸಾಫ್ಟ್ ಇದೆ ಅಂತ ಹೇಳಿದರು। ಕಡೆಗೆ ಅಚ್ಚ ಬೆಲ್ಲನೇ ನಾನು ತೊಗೊಂಡು ಬಂದೆ। ಸೊ ಮಾರ್ಟ್ ಒಳಗಡೆ ಹೋಗಿದ ತಕ್ಷಣವೇ ಇಲ್ಲಿ ಫ್ರಂಟಲ್ಲೇ ಈ ರೀತಿ ಎಲ್ಲ ಐಟಮ್ಗಳನ್ನ ಜೋಡಿಸಿದ್ರು ಅವರು, ಎಳ್ಳು ಬೆಲ್ಲದ್ದು ಸಪ್ರೇಟ್ ಸಪ್ರೇಟಾಗಿ ರೆಡಿ ಇರೋದೇ ಇತ್ತು, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು। ಅದು ಮನೆಯಲ್ಲೇ ಫ್ರೀ ಇರೋದರಿಂದ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ತೊಗೊಳಕ್ಕೆ ಹೋಗಿಲ್ಲ ನಾನು, ಜಸ್ಟ್ ನೋಡಿದೆ ಅಷ್ಟೇ। ಬಟ್ ಕೆಲಸಕ್ಕೆ ಹೋಗೋರಿಗೆ ಇದು ಯೂಸ್ ಆಗುತ್ತೆ, ಮಿಕ್ಸ್ ತೊಗೊಳ್ಳೋದಕ್ಕಿಂತ ಬೆಸ್ಟ್ ಈ ಥರ ಸಪ್ರೇಟಾಗಿರೋದನ್ನು ತೊಗೊಳ್ಳೋದೇ ಬೆಸ್ಟ್ ಅನಿಸುತ್ತೆ। ಅದ್ರ ಜೊತೆಗೆ ಅಲ್ಲೇ ಕೂಡ ಸ್ಮಾಲ್ ಸ್ಮಾಲ್ ಪ್ಲಾಸ್ಟಿಕ್ ಡಬ್ಬಿಗಳನ್ನ ಇಟ್ಟಿದ್ದು ಎಳ್ಳು ಬೆಲ್ಲನ ಕೊಡೋದಕ್ಕೆ, ಅದು ಕೂಡ ಇಷ್ಟ ಆಯಿತು ನನಗೆ। ಅಲ್ಲೇ ಒಂದಷ್ಟು ಡಬ್ಬಿಗಳನ್ನ ನಾನು ತೊಗೊಂಡೆ ಕೊಡೋರಿಗೆ ಅಂತ ಹೇಳಿಬಿಟ್ಟು ಹೇಳಲಿಲ್ಲ। ಸೊ ಹೊರಗಡೆ ಹೋಗೋಕ್ಕೂ ಮೊದಲೇ ನಾನು ಮನೆಯಲ್ಲಿ ಮೆಂತ್ಯ ಬಾತ್ ಮಾಡಿಟ್ಬಿಟ್ಟು ಹೋಗಿದ್ದೆ, ಅಲ್ಲಿಂದ ಬಂದ ಕೂಡಲೇ ನಾವೆಲ್ಲ ಊಟ ಕೂಡ ಮಾಡಿದ್ವಿ। ಸೊ ಬಿಸಿ ಬಿಸಿಯಾಗಿ ಮೆಂತ್ಯ ಬಾತ್ ಕೂಡ ರೆಡಿಯಾಗಿತ್ತು। ಸೊ ಊಟ ಎಲ್ಲ ಆದಮೇಲೆ ನಾನು ಕೊಬ್ಬರಿ ಮೇಲೆ ಇರೋವಂಥ ಚಿಪ್ಪೆ ನಾನೆಲ್ಲ ತುರ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಕುತ್ಕೊಂಡು ತುರ್ಕೊಳ್ತಾ ಇದ್ದೀನಿ ಎಲ್ಲ ನಾನು। ಸೊ ನೈಟೇ ಅದನ್ನೆಲ್ಲ ತುರಿದಿಟ್ಕೊಂಡಿದ್ದೆ ನಾನು।
ನೀವು ನೋಡ್ಬೋದು ಈ ರೀತಿಯಾಗಿ ನಾನೆಲ್ಲ ತುರಿದಿಟ್ಕೊಂಡಿದ್ದೆ ಎಲ್ಲ ಕೊಬ್ಬರಿನೂ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಆಫ್ಟರ್ನೂನ್ ಆಗ್ತಾ ಇಲ್ಲ ಈಗ, ಸೊ ಬೆಳಗ್ಗೆ ಎಲ್ಲ ನನ್ನ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನದ ಮೇಲೆ ನಾನು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇರೋದಕ್ಕೆ ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇರ್ತೀರಾ. ಸೊ ನಾನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ. ಮೇಯ್ನಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಎಳ್ಳು ಬೆಲ್ಲನೇ ಮಾಡೋದು ಸಂಕ್ರಾಂತಿ ಹಬ್ಬಕ್ಕೆ. ಸೊ ಅದರದ್ದೇ ಪ್ರಿಪ್ರೇಷನ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ ನಾವು ಎಷ್ಟೇ ನಮ್ಮನೆ ಹತ್ರ ಇಟ್ಟಿರೋವಂಥ ಒಂದು ರಾಯಲ್ ಮಾರ್ಟಿಗೆ ಕೂಡ ಹೋಗಿದ್ವಿ ಎಲ್ಲ ಐಟಮ್ನ ತೊಗೊಳೋದಕ್ಕೆ. ಅಲ್ಲಿ ರೆಡಿ ಇರೋವಂಥ ಐಟಮು ಇತ್ತು, ಬಟ್ ಮನೇನಲ್ಲಿ ಫ್ರೀ ಆಗಿರೋದ್ರಿಂದ ಸೊ ಮನೇಲೇ ಮಾಡ್ಕೊಳ್ಳೋಣ ಅಂಥೇಳಿ ಅದರಲ್ಲಿ ಏನೇನು ಬೇಕು ಅದನ್ನ ತೊಗೊಂಡು ಬಂದು ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲ್ಯಾಕ್ ಕಲರ್ ಚಿಕನೆಲ್ಲ ತುರಿದಿಟ್ಕೊಂಡಿದ್ದೀನಿ, ಸೊ ನೋಡ್ಬೋದು ಎಲ್ಲರೂ ತುರಿದಿಟ್ಕೊಂಡಿದ್ದೀನಿ. ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ತೀನಿ. ಅದಾದಮೇಲೆ ಅದ್ರ ಜೊತೆಗೆ ಬೆಲ್ಲ ಕೂಡ ಕಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ಎತ್ಕೊಳ್ತೀನಿ. ಸೊ ಬನ್ನಿ ಬೇಗ ಬೇಗ ಕೊಬ್ಬರಿ ಬೆಲ್ಲ ಎರಡೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಈ ಎಳ್ಳು ಬೆಲ್ಲ ಮಾಡೋದ್ರಲ್ಲಿ ಮೇನ್ ಕಷ್ಟದ ಕೆಲಸ ಏನು ಅಂತ ಹೇಳಿದ್ರೇ ಈ ಬೆಲ್ಲ ಕಟ್ ಮಾಡೋದು ಮತ್ತು ಕೊಬ್ಬರಿ ಕಟ್ ಮಾಡೋದು. ಇದೆರಡು ಕೆಲಸ ಬೇಗ ಬೇಗ ಆಯಿತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದೆಲ್ಲ ಈಸಿ ಆಗಿರುತ್ತೆ. ನಾನು ತೊಗೊಂಡಿರೋದಿಲ್ಲಿ 3/4 kg ಕೊಬ್ಬರಿ, ಅದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಆಲ್ಮೋಸ್ಟ್ 1.5 hours ಆಯಿತು. ಸೊ ಕೈಯೆಲ್ಲ ತುಂಬ ಪೇಯ್ನ್ ಆಗ್ತಾಯಿತ್ತು ಆಲ್ರೆಡಿ. ಸೊ ಫೈನಲಿ ನಾನು ಕೊಬ್ಬರಿ ಎಲ್ಲ ಕಟ್ ಮಾಡಿದ್ದು ಫಿನಿಶ್ ಆಗಿದೆ. ನೋಡ್ಬೋದು ಇದನ್ನು ಕಟ್ ಮಾಡೋದಕ್ಕೆ ನಾನು ಆಲ್ಮೋಸ್ಟ್ 1.5 hours ತೊಗೊಂಡಿದ್ದೀನಿ. ಸೊ ನಾನು ತೊಗೊಂಡಿರೋ ಕ್ವಾಂಟಿಟಿ ಬಂದು 750 grams. ಸೊ 750 grams ಇಷ್ಟು ಕೊಬ್ಬರಿ ನನಗೆ ಸಿಕ್ಕಿದೆ. ಸೊ ಇದನ್ನು ಕಟ್ ಮಾಡ್ತಾ ಇನ್ನೊಂದು ಇನ್ಸಿಡೆಂಟ್ ಬೇರೆ ಆಗೋಯ್ತು. ನಮ್ಮನೆಯವ್ರು ಯಾವಾಗಲೂ ಸೌತೆಕಾಯಿ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಬಟ್ಲಲ್ಲಿ ಉಪ್ಪು ಖಾರನ ಬೆಸಿಟ್ಕೊಂಡಿರ್ತಾರೆ. ಇದು ಕಟ್ ಮಾಡ್ತಾ ಇದರೊಳಗಡೆ ಬಿದ್ದೋಗ್ಬಿಡ್ತು, ಕುಣಿಕೆ ಉಪ್ಪು ಖಾರ ಚೆಲ್ಲಿಲ್ಲ, ಈ ಜಸ್ಟ್ ಹೀಗೆ ಬಿತ್ತಷ್ಟೇ. ಸೊ ಉಪ್ಪು ಖಾರ ಚೆಲ್ಲಿಲ್ಲ, ನನ್ನ ಪುಣ್ಯ ಇಲ್ಲ ಅಂದಿದ್ರೆ ಎಲ್ಲಾನು ಮತ್ತೆ ರಿಟರ್ನ್ ಎಲ್ಲ ಫುಲ್ಲು ಇದು ಮಾಡಬೇಕಾಗಿತ್ತು. ಏನೋ ನನ್ನ ಪುಣ್ಯ. ಸೊ ಚೆನ್ನಾಗಿದೆ ಕೊಬ್ಬರಿ. ಈಗ ಇದನ್ನ ಈ ರೀತಿ ಒಂದು ತೆಳ್ಳಗಿರೋ ವೇಲ್ ತಗೊಂಡು ಈ ರೀತಿ ಕವರ್ ಮಾಡಿಬಿಟ್ಟು ಸ್ವಲ್ಪ ಟೈಮು ಬಿಸಿಲಲ್ಲಿ ಇಡ್ತೀನಿ. ಸೊ ಈ ರೀತಿ ಕವರ್ ಮಾಡೋದ್ರಿಂದ ಧೂಳು ಕೂಡ ಆಗಲ್ಲ, ಜೊತೆಗೆ ಬಿಸಿಲಲ್ಲಿ ಚೆನ್ನಾಗಿ ಇದಾಗತ್ತೆ ಅಂತ ಹೇಳಿ ಸಿಂಗಲ್ ಲೇಯರ್ ಹಾಕಿರ್ತೀನಿ. ಸೊ ಇದನ್ನ ಬಿಸಿಲಲ್ಲಿ ಇಟ್ಬಿಟ್ಟು ಬರ್ತೀನಿ ನಾನು. ಸೊ ಕೊಬ್ಬರಿ ಎಲ್ಲ ಕಟ್ ಮಾಡಿದ್ದಾಯ್ತು, ಈಗ ಬೆಲ್ಲನ ತಗೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋದಕ್ಕೆ. ನಾನು ಇಲ್ಲಿ 3/4 kg ಕೊಬ್ಬರಿಗೆ ಇಲ್ಲಿ 1/2 kg ಬೆಲ್ಲನ ನಾನು ಯೂಸ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಕಡಲೆಬೀಜ ಕೂಡ 1 kg ತಗೊಂಡಿದ್ದೀನಿ ನಾನು. ಸೊ ಅದಕ್ಕೆ 1/2 kg ಬೆಲ್ಲನ ಕಟ್ ಮಾಡ್ತೀನಿ. ಸ್ವಲ್ಪ ಕಡಿಮೆ ಆಯಿತು ಕ್ವಾಂಟಿಟಿ ಅಂತ ಹೇಳಿದ್ರೆ ಮತ್ತೆ ಇನ್ನೂ ಸ್ವಲ್ಪ ಹಾಕ್ತೀನಿ ನಾನು ಅದಕ್ಕೆ. ಸೊ ಈಗ ಬೇಗ ಬೇಗ ಬೆಲ್ಲ ಕಟ್ ಮಾಡ್ತೀನಿ. ಕೊಬ್ಬರಿನೇ ಕಟ್ ಮಾಡಿ ಆಲ್ರೆಡಿ ಕೈಯೆಲ್ಲ ತುಂಬ ನೋವಾಗ್ಬಿಟ್ಟಿತ್ತು ನನಗೆ, ಅದ್ರ ಜೊತೆಗೆ ಬೆಲ್ಲ ಕೂಡ ಸ್ವಲ್ಪ ಹಾರ್ಡಾಗೇ ಇತ್ತು, ನಾನು ಅಂದ್ಕೊಂಡಂಗೆ ಸಾಫ್ಟಾಗಿ ಇರಲಿಲ್ಲ. ಸೊ ಕಟ್ ಮಾಡ್ದ ಕೈಯೆಲ್ಲ ತುಂಬ ಪೇಯ್ನ್ ಆಗ್ತಾ ಇತ್ತು, ನೋವಾಗ್ತಾ ಇದೆ ಕೈ ಅಂತ ಹೇಳೋದಕ್ಕೆ ನಮ್ಮಮ್ಮ ಒಂದು ಸೂಪರಾಗಿರೋ ಐಡಿಯಾ ಕೊಟ್ಟರು, ಬೆಲ್ಲನ ಕತ್ರಿನಲ್ಲಿ ಕಟ್ ಮಾಡು, ಚಾಕುನಲ್ಲಿ ಕಟ್ ಮಾಡಬೇಡ ಪೇಯ್ನ್ ಆಗುತ್ತೆ ಅಂತ. ನನಗೆ ಅದು ಅವ್ರು ಕೇಳಿದ ತಕ್ಷಣ ತುಂಬಾ ನಗು ಬಂತು. ನಾನು ಯಾವತ್ತೂ ಬೆಲ್ಲನ ಕತ್ರಿನಲ್ಲಿ ಕಟ್ ಮಾಡಿರೋದು ನೋಡಿಲ್ಲ. ನಿಮಗೇನಾದರೂ ಆ ಥರ ಐಡಿಯಾ ಇದೆ ಕತ್ರಿನಲ್ಲಿ ಕಟ್ ಮಾಡ್ಬೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ, ಬಟ್ ಅವ್ರ ಐಡಿಯಾ ನನಗೆ ತುಂಬಾ ಯುನಿಕ್ ಅನಿಸ್ತು.
ಸೊ ನೋಡ್ಬೋದು ಫೈನಲಿ ಬೆಲ್ಲ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ನಾನು 1 ಕೆಜಿ ಬೆಲ್ಲ ತೊಗೊಂಡು ಬಂದಿದ್ದು, ಅದರಲ್ಲಿ 4 ಅಚ್ಚು ಬೆಲ್ಲ ಬಂದಿತ್ತು. ಸೊ ಅದರಲ್ಲಿ 3 ಅಚ್ಚು ಬೆಲ್ಲನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ 3/4 ಕೆಜಿಯಷ್ಟು ಬೆಲ್ಲನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಬೇಕು, ಅದೇ ಇಷ್ಟ, ಅದಕ್ಕೋಸ್ಕರ ಸ್ವಲ್ಪ ಸ್ವೀಟನ್ನು ನಾನು ಜಾಸ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲನ. ಸೊ ಇದು ನೆಕ್ಸ್ಟ್ ಪ್ರೊಸೀಜರ್ ಬಂದು ಕಡಲೆ ಬೀಜ ಮತ್ತೆ ಹುರ್ಗಡ್ಲೆ ಎಳ್ಳನ್ನ ಹುರ್ಕೊಂಡು ನಾವು ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ಅದಕ್ಕೂ ಮೊದಲು ಇದನ್ನ ಒಂದು ದಿನ ನಾನು ಫುಲ್ ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆಗೋದಕ್ಕೆ ಇಡ್ತೀನಿ. ನಾನಿಲ್ಲಿ ಮಾಡ್ತಾ ಇರೋದು ಕಡಿಮೆ ಕ್ವಾಂಟಿಟಿ, ಬಟ್ ತುಂಬ ದಿನ ಎಲ್ಲ ಇಟ್ಕೋಬೇಕು, ಜಾಸ್ತಿ ಕ್ವಾಂಟಿಟಿ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಬೆಟರ್ ನೀವು ಒಂದು 3-4 ದಿನ ಮೊದಲೇ ಮಾಡಿಟ್ಕೊಂಡು ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಚೆನ್ನಾಗಿರುತ್ತೆ ತುಂಬ ದಿನ ಅಂತ. ಇದು ನಾನು ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಬೇಗ ಖಾಲಿ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನ 1 ದಿನ ಮಾತ್ರ ಬಿಸಿಲಲ್ಲಿ ಇಟ್ಬಿಟ್ಟು ನಾನು ಇದನ್ನ ಮಾಡ್ಕೊಳ್ತೀನಿ. ಸೊ 1 ದಿನ ಆದ್ಮೇಲೆ ನಾನು ನೆಕ್ಸ್ಟ್ ಅದಕ್ಕೆ ಸೇರಿಸಬೇಕಾಗಿರೋ ಕಡಲೆ ಬೀಜ ಎಳ್ಳನ್ನೆಲ್ಲ ನಾನು ಹುರ್ಕೊಂಡು ನೆಕ್ಸ್ಟ್ ಡೇ ನಾನು ಅದನ್ನ ಸೇರಿಸ್ಕೊಳ್ತೀನಿ. ಸೊ ಇವತ್ತಿಗೆ ಕೊಬ್ಬರಿ ಬೆಲ್ಲ ಎರಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬೆಲ್ಲ ಕೊಬ್ಬರಿ ಕಟ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 2:30 ಏನೋ ಆಗಿತ್ತು. ಅಷ್ಟರಲ್ಲಿ ಆಗಲೇ ಸ್ವಲ್ಪ ಬಿಸಿಲು ಕಮ್ಮಿ ಆಗಿಬಿಟ್ಟಿತ್ತು, ಆದರೂ ಬರ್ತಾ ಇದ್ದಿದ್ದು ಬಿಸಿಲಿಗೆ ಸ್ವಲ್ಪ ಟೈಮ್ ನಾನು ಈ ರೀತಿ ವೇಲ್ನ ಕವರ್ ಮಾಡಿಬಿಟ್ಟು ಎರಡನ್ನು ಬಿಸಿಲಲ್ಲಿ ಇಟ್ಟಿದ್ದೆ ಸ್ವಲ್ಪ ಟೈಮು. ಸೊ ಅದಾದಮೇಲೆ ಸಂಜೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂಥೇಳಿ ಹೊರಗಡೆ ಕೂಡ ಹೋಗಿದ್ವಿ. ನಾವು ನೋಡ್ಬೋದು ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂಥೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಹೊರಗಡೆ ಎಲ್ಲ ಹೋಗಿ ಬಂದ್ವಿ. ಹೊರಗಡೆ ಏನಕ್ಕೆ ಹೋಗಿದ್ದು ಅಂತ ಹೇಳಿದ್ರೆ, ಒಂದು ಸೀರೆಗೆ ಬ್ಲೌಸ್ ಬೇಕಾಗಿತ್ತು ನನಗೆ. ಸೊ ಅದನ್ನು ತೊಗೊಂಡು ಬರೋಣ ಅಂತೇಳಿ ಹೋಗಿದ್ದು. ಸೊ ಹಬ್ಬಕ್ಕೆ ಈ ಸೀರೆನ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆ ಇದಕ್ಕೆ ಮ್ಯಾಚಿಂಗ್ ಆಗುವಂಥ ಒಂದು ಬ್ಲೌಸನ್ನು ನಾನು ತೊಗೊಂಡು ಬರೋದಕ್ಕೆ ಹೋಗಿದ್ದೆ. ಸೊ ಸಿಕ್ತು ಕೂಡ, ನೋಡ್ಬೋದು ಇದು ಮ್ಯಾಚಿಂಗ್ ಬ್ಲೌಸ್ ಕಾಂಟ್ರಾಸ್ಟಲ್ಲಿ ನಾನು ತೊಗೊಂಡು ಬಂದಿದ್ದೀನಿ. ಸೊ ನಾನೇ ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಿಂದ ನಾಳೆ ಕುಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತೇಳಿ, ಜೊತೆಗೆ ಫಾಲ್ ಕೂಡ ತೊಗೊಂಡು ಬಂದಿದ್ದೀನಿ ಹಾಕ್ಕೊಳ್ಳೋಣ ಅಂತ. ಇದೊತ್ತೆ ಬ್ಲೌಸ್ ಇದೆ, ಬಟ್ ಅದರಲ್ಲಿ ವರ್ಕ್ ಇದೆ. ಸೊ ನೋಡ್ಬೋದು ಅದರದ್ದೇ ಬ್ಲೌಸ್ ಇದು, ಸೇಮ್ ಅದರಲ್ಲೇ ಕೊಟ್ಟಿದ್ದಾರೆ. ಸೊ ಇದೆ ಅದರದ್ದು ಬ್ಲೌಸು, ರನ್ನಿಂಗಲ್ಲಿದೆ, ವರ್ಕ್ ಕೂಡ ಇದೆ, ಚೆನ್ನಾಗಿದೆ ಬ್ಲೌಸು. ಬಟ್ ಏನಪ್ಪ ಅಂತ ಹೇಳಿದ್ರೆ ಇದು ಡೀಪ್ ತುಂಬಾ ಕಮ್ಮಿ ಕೊಟ್ಟಿದ್ದಾರೆ ಅವರು, ನನ್ನ ಮೆಷರ್ಮೆಂಟಿಗೆ ಇದು ತುಂಬಾ ಕಮ್ಮಿ ಆಗುತ್ತೆ ಡೀಪು. ಸೊ ಅದಕ್ಕೆ ಇದಕ್ಕೇನಾದರೂ ಬೇರೆ ವರ್ಕ್ ಏನಾದ್ರು ಮಾಡಿ ಅಡ್ಜಸ್ಟ್ ಮಾಡಿ ಹೊಲಿಬೇಕು, ಬಟ್ ಅದಕ್ಕೆಲ್ಲ ಇವಾಗ ಟೈಮ್ ಇಲ್ಲ. ಸೊ ಅದಕ್ಕೆ ಬೇಗ ಹಬ್ಬಕ್ಕಿದನ್ನೇ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಕಾಂಟ್ರಾಸ್ಟಲ್ಲಿ ಬ್ಲೌಸನ್ನು ನಾನು ತೊಗೊಂಡ್ಬಂದಿದ್ದೀನಿ. ಸೊ ನೋಡೋಣ ನಾಳೆ ಸ್ಟಿಚ್ ಮಾಡ್ತೀನಿ ಇದನ್ನು. ಸೊ ನಾಳೆ ಬ್ಲೌಸ್ ಸ್ಟಿಚ್ ಮಾಡಿ ಫಾಲ್ ಕೂಡ ಹಾಕಬೇಕು ಇದಕ್ಕೆ, ನೋಡೋಣ ಹೇಗೆ ಟೈಮ್ ಆಗುತ್ತೆ ಅಂತ ತೊಗೊಂಡು ಬಂದಿದ್ದೀನಿ ರೆಡಿ ಮಾಡ್ಕೊಳ್ಳೋಣ ಅಂತ ಹಬ್ಬಕ್ಕೆ, ನೋಡೋಣ ಹೇಗಾಗುತ್ತೆ ಹಾಗೆ. ಅದಾದಮೇಲೆ ಹಾಗೆ ಮಾರ್ಕೆಟ್ ಕೂಡ ಹೋಗಿದ್ವಿ ನಾವು ನಾಳೆ ಹಬ್ಬಕ್ಕೆ ಅವರೆಕಾಯಿ ಎಲ್ಲ ತೊಗೊಂಡು ಬರೋಣ ಅಂತೇಳಿ. ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದೀವಿ, 50 ರೂಪಾಯಿ ಕೆಜಿ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ 2 ಕೆಜಿ ಅವರೆಕಾಯಿನ ತೊಗೊಂಡು ತರಕಾರಿನ ತೊಗೊಂಡು ನಾವು ಬಂದ್ವಿ. ಸೊ ಬಂದಾದಮೇಲೆ ಊಟ ಎಲ್ಲ ಮಾಡಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಈ ವ್ಲಾಗು ತುಂಬಾ ದೊಡ್ಡದಾಗ್ತಾ ಇದೆ ಅನಿಸ್ತಾ ಇದೆ, ಅದಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟು ಏನು ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಮಾಡಿದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಸೊ ನನ್ನ ವಿಡಿಯೋ ಹಾಕಿದ ಕೂಡಲೇ ನೀವು ನನ್ನ ವಿಡಿಯೋನ ನೋಡ್ಬೋದು. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ನನ್ನ ಲೈಫ್ ರಿಲೇಟೆಡು ಮತ್ತು ನಾನೇನೇನು ಮಾಡ್ತೀನಿ ಅನ್ನೋ ವಿಡಿಯೋಗಳನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇಷ್ಟ ಇವತ್ತಿನ ವಿಡಿಯೋ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.